ಯಾಸಿನ ಮುಂದಿನ ಸುದ್ದಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಿರುವಂತಹ ಕುಸ್ತಿಪಟುಗಳ ಪ್ರತಿಭಟನೆ. ನಾನು ಪ್ರತಿಭಟನೆ ನಿಂದೆ ಸರಿದಿಲ್ಲ, ನನ್ನ ವಿರುದ್ಧವಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಿದ್ದಾರೆ ಎಂದು ಒಲಿಂಪಿಕ್ ಪದಕ ಮೆಡಲ್ ಗೆದ್ದಿರುವಂತಹ ಸಾಕ್ಷಿ ಮಲಿಕ್ ಟ್ವೀಟ್ ಮಾಡಿದ್ದಾರೆ. ಸಾಕ್ಷಿ ಮಲಿಕ್ ಕುಸ್ತಿಪಟುಗಳ ಪ್ರತಿಭಟನೆಯಿಂದ ಹಿಂದೆ ಸರಿದು ಮತ್ತೆ ಕೆಲಸಕ್ಕೆ ಮರಳಿದ್ದಾರೆ ಎನ್ನುವ ಸುದ್ದಿ ಹರಿದಾಡಿತ್ತು. ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರನ್ನ ಅವರ ವಿರುದ್ಧ ಕಿರುಕುಳ ಆರೋಪ ಮಾಡಿದ್ದು, ಅವರನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಕಳೆದ ಒಂದು ತಿಂಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದರು. WFI ಮುಖ್ಯಸ್ಥ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಪ್ರತಿಭಟನೆ ನಡೆಸಿದ ಕುಸ್ತಿಪಟುಗಳು ಶನಿವಾರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಅವರ ನಿವಾಸದಲ್ಲಿ ಭೇಟಿ ಮಾಡಿದರು. ಕಾನೂನು ಎಲ್ಲರಿಗೂ ಒಂದೇ ಆಗಿರುತ್ತದೆ ಎಂದು ಅಮಿತ್ ಶಾ ಕುಸ್ತಿಪಟುಗಳಿಗೆ ಭರವಸೆ ನೀಡಿದ್ದಾರೆ ಎಂದು ವರದಿಯಾಗಿತ್ತು. ಕಾನೂನು ತನ್ನದೇ ಆದ ಕ್ರಮವನ್ನು ತೆಗೆದುಕೊಳ್ಳಲಿದೆ ಎಂದು ಅಮಿತ್ ಶಾ ಭರವಸೆ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಇದರಿಂದಾಗಿ ಅವರೆಲ್ಲ ಪ್ರತಿಭಟನೆ ಬಿಟ್ಟು ತಮ್ಮ ಕೆಲಸಕ್ಕೆ ವಾಪಸ್ಸಾಗವ್ರೆ ಅಂತ ಸುದ್ದಿಯಾಗಿತ್ತು. ಆದರೆ ಸಾಕ್ಷಿ ಮಲಿಕ್ ಟ್ವೀಟ್ ಮಾಡ್ಬಿಟ್ಟಿಲ್ಲ, ನ್ಯಾಯ ಸಿಗೋವರೆಗೂ ನಾವೆಲ್ಲೂ ಹೋಗಲ್ಲ, ನಾವು ಯಾವ ಪ್ರತಿಭಟನೆಯನ್ನು ಕೈ ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಫೈನಲ್ ಆಗಿ ಅಮಿತ್ ಶಾ ಕರೆದು ಮಾತಾಡಿಸಿದ್ದಾರೆ, ಬಟ್ ನೋಡ್ಬೇಕೇನು ಅಂತ. ಒಟ್ಟಿನಲ್ಲಿ ಒಂದು ರಿಯಾಕ್ಷನ್ ಆಗ್ತಾ ಇದೆ. ಹೌದು, ಲೇಟ್ ಆದ್ರೂ ರಿಯಾಕ್ಷನ್ ಆಗ್ತಾ ಇದೆ. ರೈತ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದ್ದಾವೆ ಈಗ ಎಲ್ಲ ಕಡೆ, ಹರಿಯಾಣ, ಉತ್ತರ ಪ್ರದೇಶ, ದೆಹಲಿ ಎಲ್ಲ ಕೂಡ ರೈತ ಸಂಘಟನೆ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಕ್ರಿಕೆಟಿಗರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಸ್ಟಾರ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ರಾಜಕಾರಣಿಗೆ ಸಪೋರ್ಟ್ ಮಾಡ್ತಾರೆ. ನೋಡ್ಬೇಕು ಈ ಒಂದು ಹೋರಾಟ ಬಹುಶಃ ತಾರ್ಕಿಕ ಹಂತಕ್ಕೆ ಬರಬಹುದು, ಬಟ್ ಬೇಗ ಮುಗಿಬೇಕಷ್ಟೇ, ನೋಡಕ್ಕಾಗಲ್ಲ ಇದನ್ನೆಲ್ಲ. ಹೌದು.